Welcome to Unique Predictor for Success. Friends, ನಮ್ಮ ಒಂದು ನಿಫ್ಟಿ ಟೆಕ್ನಿಕಲ್ ಅನಾಲಿಸಿಸ್ ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಫ್ರೆಂಡ್ಸ್, ನಾವೇನು ನಿನ್ನೆ ನಾವು ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಒಂದು ಟೆಂತ್ ಆಗಸ್ಟ್ ಮಾರ್ಕೆಟ್ 11,272 ಹತ್ರ ಏನ್ ಮಾರ್ಕೆಟ್ ಕ್ಲೋಸ್ ಆಗಿತ್ತು, ಆ ಒಂದು ಬೇಸಿಸ್ ಮೇಲೆ 11th August ಅಲ್ಲಿ ಮಾರ್ಕೆಟ್ ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗುತ್ತೆ, ಯಾವ ಲೆವೆಲ್ ಇಂಪಾರ್ಟೆಂಟ್ ಅಂತ ಮಾತಾಡಿದ್ವಿ. ಅದ್ರಲ್ಲಿ ಫಸ್ಟ್ ಪಾಯಿಂಟ್ ನೋಡೋದಾದ್ರೆ ನಾವು 11,290 ಏನಿದೆ ಈ ರೇಂಜ್, ಈ ರೇಂಜ್ ಇಂದ ಮಾರ್ಕೆಟ್ ಮೇಲ್ಗಡೆ ಕ್ರಾಸ್ ಆಯ್ತು ಅಂದ್ರೆ ಇಟ್ಸ್ ಅ ಅಪ್ ಟ್ರೆಂಡ್ ಅಂತ ಹೇಳ್ತಾ ಇದ್ವಿ. ಕೆಲವೊಂದು ಲಿಮಿಟ್ಸ್ ಕೊಟ್ಟಿದ್ವಿ. 11,340 ಅನ್ನೋದು ತುಂಬಾ ಇಂಪಾರ್ಟೆಂಟ್, ಲಾಸ್ಟ್ ಟೂ ವೀಕ್ಸ್ ಇಂದ ಹೈ ಬ್ರೇಕ್ ಆಗಿಲ್ಲ, ಅದು ಆ ಒಂದು ಪಾಯಿಂಟ್ ಅಲ್ಲಿ ಸ್ವಲ್ಪ ಟ್ರೆಂಡ್ ನ ಕೇರ್ ತಗೊಳ್ಳಿ ಅಂತ ಹೇಳಿದ್ವಿ. ಹಾಗಾದ್ರೆ ಇವತ್ತು ಏನಾಯ್ತು ಮಾರ್ಕೆಟ್ ಅಂತ ನೋಡೋಣ. ಏನೊಂದು 11th August ಮಾರ್ಕೆಟ್ ಓಪನ್ ಆಯ್ತು, ಆ ಒಂದು 10th ಕ್ಲೋಸಿಸ್ ಬೇಸಿಸ್ ಮೇಲೆ ಒಂದು ಮಾರ್ಕೆಟ್ ಅಲ್ಲಿ ನಮ್ಗೆ ಒಂದು 50 ಪಾಯಿಂಟ್ ಅಪ್ ಅಂತ ಆಯ್ತು ಮಾರ್ಕೆಟ್. ಆ ಒಂದು 50 ಪಾಯಿಂಟ್ ಅಪ್ ಆದ್ಮೇಲೆ ನಾವೇನೊಂದು ಡಿಸ್ಕಸ್ ಮಾಡಿದ್ವಿ ನಿನ್ನೆ, 11,290 ಪಾಯಿಂಟ್ ಅದಕ್ಕಿಂತ ಕ್ರಾಸ್ ಮಾಡಿದ್ರೆ ಮಾರ್ಕೆಟ್ 322 ಹತ್ರ ಓಪನ್ ಆಯ್ತು. ಆ ಒಂದು ಪಾಯಿಂಟ್ ಇಂದ ನಮ್ಮ ನೆಕ್ಸ್ಟ್ ರೆಸಿಸ್ಟೆನ್ಸ್ ಏನು ಹೋಗ್ಬೇಕಾಗಿತ್ತು ಮಾರ್ಕೆಟ್ 380, ಅಲ್ಲಿವರೆಗೂ ಮಾರ್ಕೆಟ್ ನಿಯರೆಸ್ಟ್ ಮಾರ್ಕೆಟ್ ಟ್ರೇಡ್ ಆಗಿದೆ, ಹೈ 373 ಅಂತ ಹೇಳ್ಬೋದು. ಸೊ ಮಾರ್ಕೆಟ್ ಏನೊಂದು 11,329.22 ಓಪನ್ ಆಗಿ 11,373 ಹತ್ರ ಬಂದು ಟಚ್ ಆಗಿ ಅಲ್ಲಿಂದ ಮಾರ್ಕೆಟ್ ಅಗೇನ್ ಡ್ರಾಪ್ ಆಯ್ತು. ಆ ಒಂದು ಡ್ರಾಪ್ ಆಗಿ ಇವತ್ತೆಲ್ಲ ಮಾರ್ಕೆಟ್ ನಾವು ಹೇಳೋದಾದ್ರೆ ಮಾರ್ಕೆಟ್ ಆಲ್ಮೋಸ್ಟ್ 11,370 ಇಂದ 11,340 ರೇಂಜ್ ಅಲ್ಲಿ ಮ್ಯಾಕ್ಸಿಮಮ್ ಟ್ರೇಡ್ ಆಯ್ತು ಇವತ್ತು. ದಿಸ್ ಅ ಮೇಜರ್ ಪಾಯಿಂಟ್. ಅಂದ್ರೆ ಒಂದು ಪಾಯಿಂಟ್ ಕನ್ಕ್ಲೂಷನ್ ತಗೊಳ್ಬೋದು, ಮಾರ್ಕೆಟ್ 11,340 ಏನು ಒಂದು ಲಾಸ್ಟ್ ಟೂ ವೀಕ್ಸ್ ಇಂದ ಹೈ ಇತ್ತು, ಅದರಿಂದ ಮೇಲ್ಗಡೆ ಅಂತೂ ಸ್ವಲ್ಪ ಸಸ್ಟೈನ್ ಆಗ್ತಾ ಇದೆ ಅಂತ. ಸೊ ಎಂಡ್ ಆಫ್ ದ ಸೆಷನ್ ಅಲ್ಲಿ ಸ್ವಲ್ಪ ಮಾರ್ಕೆಟ್ ಫಾಲ್ ಆಗಿದೆ, ಆದ್ರೂ ಒಂದು ಕ್ಲೋಸಿಂಗ್ ಬೇಸಿಸ್ ಮೇಲೆ 11,322 ಹತ್ರನೇ ಮಾರ್ಕೆಟ್ ಬಂದು ಕ್ಲೋಸ್ ಆಗಿದೆ. ಇದು ಆಗಸ್ಟ್ 11th ಅಂದ್ರೆ ಈ ಒಂದು ಬೇಸ್ ಮೇಲೆ ನಮ್ಗೆ, ಸೊ ನಾಳೆ ಅಂದ್ರೆ ಆಗಸ್ಟ್ 12th ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ, ಯಾವ ಲೆವೆಲ್ಸ್ ಬ್ರೇಕ್ ಆದ್ರೆ ಮಾರ್ಕೆಟ್ ಅಲ್ಲಿ ನಮ್ಗೆ ನೆಕ್ಸ್ಟ್ ಲೆವೆಲ್ ಕ್ರಿಯೇಟ್ ಆಗುತ್ತೆ ಅಂತ ನೋಡೋಣ. ಸೊ ಫ್ರೆಂಡ್ಸ್, ಹಾಗಾದ್ರೆ ಇಲ್ಲಿ ಫಸ್ಟ್ ಗೆ ನಾವು ನೋಡೋದಾದ್ರೆ ಆಗಸ್ಟ್ 12th ಅಲ್ಲಿ ನಮ್ಗೆ ಮಾರ್ಕೆಟ್ ಈಗ ಏನೊಂದು 11,333 ಹತ್ರ ಕ್ಲೋಸ್ ಆಗಿದೆ. ಈ ಒಂದು ಬೇಸಿಸ್ ಮೇಲೆ ನೋಡೋದಾದ್ರೆ 11,360, 11,310 ಇದು ನಾಳೆ ಮಾರ್ಕೆಟ್ ಅಲ್ಲಿ ರೇಂಜ್ ಬೌಂಡ್ ಅಂತ ಕರಿಬಹುದು. ಸೊ ರೇಂಜ್ ಬೌಂಡ್ ಅಂತ ಆಲ್ರೆಡಿ ಹೇಳಿರ್ತೀನಿ ನನ್ನ ಕೆಲವೊಂದು ವಿಡಿಯೋಸ್ ಅಲ್ಲಿ, ಮಾರ್ಕೆಟ್ ಆ ರೇಂಜ್ ಅಲ್ಲಿ ಇರೋವರೆಗೂ ಸ್ವಲ್ಪ ವೇಟ್ ಮಾಡಿ. ಅಂದ್ರೆ ನಿಫ್ಟಿ ರಿಲೇಟೆಡ್ ಯಾವ್ದೇ ಕಂಪನೀಸ್ ಆಗ್ಲಿ ಮಾರ್ಕೆಟ್ 360 ಹೋಗ್ಬೇಕಾದ್ರೆ ಅಪ್ ಅಂತ ನಿಮ್ಗೆ ತೋರಿಸುತ್ತೆ, ಸಡನ್ ಆಗಿ 360 ಟಚ್ ಆಗಿ ಮಾರ್ಕೆಟ್ ಫಾಲ್ ಆಗ್ಬೇಕಾದ್ರೆ ನೀವು ತಗೊಂಡಿರೋ ಸ್ಟಾಕ್ಸ್ ಆಟೋಮೆಟಿಕ್ ಆಗಿ ಫಾಲ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಒಂದು 360-310 ಒಂದು ಸೈಡ್ ವೇಸ್ ಅಥವಾ ರೇಂಜ್ ಬೌಂಡ್ ಮಾರ್ಕೆಟ್ ಅಂತ ಮಾತಾಡ್ತೀವಿ. ಯಾವಾಗ ಮಾರ್ಕೆಟ್ 360 ಬ್ರೇಕ್ ಆಗುತ್ತೋ ನಾಳೆ ನಾವು ಮಾರ್ಕೆಟ್ ನ 390, 430, 470 ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಸಪೋರ್ಟ್ ಇಂದ ಮಾರ್ಕೆಟ್ ಡ್ರಾಪ್ ಆಯ್ತು ಅಂತ ಹೇಳಿದ್ರೆ 11,310 ಬ್ರೇಕ್ ಆಯ್ತು ಅಂದ್ರೆ ಅಲ್ಲಿಂದ ಒಂದು ಚಿಕ್ಕ ಸಪೋರ್ಟ್ ಇದೆ 11,290. ಆಸ್ ಯೂಶುವಲ್ ನಾವು ಏನು ಒಂದು ಆಗಸ್ಟ್ 11th ಗೂ ಇಂಪಾರ್ಟೆಂಟ್ ಅಂತ ಮಾತಾಡಿದ್ವಿ, ಸೇಮ್ ಲೆವೆಲ್ 11,290. ಆ ಲೆವೆಲ್ಸ್ ಏನಾದ್ರು ಬ್ರೇಕ್ ಮಾಡಿದ್ದೆ ಆದ್ರೆ 11,250, 11,300, 11,230, 11,190 ವರೆಗೂ ನಾವು ಮಾರ್ಕೆಟ್ ನ ನಾಳೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಓವರ್ ಆಲ್ ನೋಡೋದಾದ್ರೆ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಹೇಳ್ಬೇಕಂದ್ರೆ ಕೆಲವೊಂದು ಡಾಟಾ ಒಂದು ಟೆಕ್ನಿಕಲ್ ಲೆವೆಲ್ಸ್ ಮೇಲೆ ನಾಳೆ ಮಾರ್ಕೆಟ್ ಏನಾದ್ರು ಒಂದು 11,020 ರೇಂಜ್ ಅಲ್ಲಿ ಮಾರ್ಕೆಟ್ ಏನಾದ್ರು 11,390 ಕ್ರಾಸ್ ಮಾಡಿರ್ಲಿಲ್ಲ ಅಂತ ಹೇಳಿದ್ರೆ, ಇನ್ ಕೇಸ್ 11,30 ಒಳಗಡೆ ಮಾರ್ಕೆಟ್ ಒಂದ್ಸರಿ 11,390 ಅಥವಾ 380 ನ ಟಚ್ ಮಾಡಿ ಆಮೇಲೆ ಇಲ್ಲೆಲ್ಲಾದ್ರೂ ಟ್ರೇಡ್ ಆಗ್ತಾ ಇರಲಿ ಡೌನ್ ಅಲ್ಲಿ, ಇಟ್ಸ್ ಓಕೆ. ಓಕೆ, ಒಂದ್ಸರಿ ಆದ್ರೂ ಬಿಫೋರ್ 11,020 ಅಲ್ಲಿ 380 ಟಚ್ ಆಗಿ ಮಾರ್ಕೆಟ್ ಕೆಳಗಡೆ ಎಲ್ಲೇ ಟ್ರೇಡ್ ಮಾಡ್ತಾ ಇತ್ತು ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ 360, 340, 320 ರೇಂಜ್ ಅಲ್ಲಿ ಮಾರ್ಕೆಟ್ ಇಟ್ಸ್ ಶೂಟ್ ಅಪ್ ಅಂತಾನೆ ಹೇಳ್ಬೋದು. ಯಾವಾಗ ಮಾರ್ಕೆಟ್ ನಿಮ್ಗೆ ಏನಾದ್ರು ಆ ಒಂದು 11,020 ಒಳಗಡೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನೋಡ್ಕೊಳ್ಳಿ, 11,020 ಇಂದ 11,30 ಒಳಗಡೆ ಮಾರ್ಕೆಟ್ 380 ಬ್ರೇಕ್ ಆಗಿಲ್ಲ ಬಟ್ ಒಂದು 360-300 ರೇಂಜ್ ಅಲ್ಲಿ ಇದೆ ಅಂದ್ರೆ ಕಂಪ್ಲೀಟ್ ಫಾಲ್ ಡೌನ್ ಅಂತ ನಾಳೆ ಸೆಷನ್. ಈ ಒಂದು ಪಾಯಿಂಟ್ ನ ಹೈಲೈಟ್ ಇಟ್ಕೊಳ್ಳಿ. 11,020 ಇಂದ 11,40 ಏನ್ ಟ್ರೇಡ್ ಆಗಿದೆ ಮಾರ್ಕೆಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆ ಒಂದು ಸೆಷನ್ ಅಲ್ಲಿ ಏನಾದ್ರು ಮಾರ್ಕೆಟ್ 11,310 ಬಿಲೋ ಬಂದಿದೆ ಅಂದ್ರೆ ನಾಳೆ ನಾವು ಒಂದು ಟ್ರೇಡಿಂಗ್ ಕ್ಲೋಸಿಂಗ್ ಬಂದ್ಬಿಟ್ಟು ನಿಫ್ಟಿನ ನಾವು ಅರೌಂಡ್ 11,160, 170 ಅಲ್ಲಿ ನೋಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಇದು ನಿಫ್ಟಿ ಆದ್ರೆ, ಸೊ ಇನ್ನು ನಿಫ್ಟಿ ಜೊತೆಗೆ ಕೆಲವೊಂದು ಪಾಯಿಂಟ್ಸ್ ನಾವು ಹೈಲೈಟ್ ಮಾಡ್ಕೊಳ್ಬೇಕು. ಸೊ ಫಸ್ಟ್ ಗೆ ನೋಡೋದಾದ್ರೆ ನಾಳೆ ಯಾರೆಲ್ಲ ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡ್ತಾ ಇದೀರಾ, ಎಫ್ ಎನ್ ಡೋ ನಲ್ಲಿ ಕೆಲವೊಂದು ಸ್ಟಾಕ್ಸ್ ನ ಬ್ಯಾನ್ ಮಾಡಿರ್ತಾರೆ, ಅದರಲ್ಲಿ ಕೆಲವೊಂದು ಕೆನರಾ ಬ್ಯಾಂಕ್, ಬಾಟಾ ಇಂಡಿಯಾ, ಸೆಂಚುರಿಟೆಕ್ಸ್, ಗ್ಲೆನ್ಮಾರ್ಕ್, ಹೈಬಲೌಸಿಂಗ್, ಐಡಿಯಾ, ವಿಇಡಿಎಲ್, ಸೊ ಮುತ್ತೂಟ್ ಫೈನಾನ್ಸ್. ಯೂಶಲಿ ಇದನ್ನ ನೀವು ನೋಡ್ತಾ ಇರಬೇಕು, ಎಫ್ ಎನ್ ಡೋ ಬ್ಯಾನ್ ಸ್ಟಾಕ್ ಅಂತ ಹೇಳಿದ್ರೆ ಈಕ್ವಿಟಿ ನೀವು ಟ್ರೇಡ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆಲ್ರೆಡಿ ನೀವು ಪೊಸಿಷನ್ ತಗೊಂಡಿದ್ರೆ ಆ ಪೊಸಿಷನ್ ನ ಕ್ಲೋಸ್ ಮಾಡ್ಕೊಳ್ಬಹುದು, ಅದಕ್ಕೂ ಏನು ತೊಂದರೆ ಇಲ್ಲ. ಹೊಸ ಪೊಸಿಷನ್ ನೀವು ತಗೊಳಂಗಿಲ್ಲ ಅಂತ ಹೇಳ್ತೀವಿ ಅಷ್ಟೇನೆ, ಜನರಲ್ ಆಗಿ, ರೈಟ್? ಸೊ ದಿಸ್ ಅ ಪಾಯಿಂಟ್. ನೆಕ್ಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಅನೌನ್ಸ್ ಮಾಡಕ್ ಹೋಗ್ತಾ ಇರೋ ಕಂಪನಿ
ಯಾವುದು ಅರೋಫಾಮ, ಭಾರತ್ ಫೋರ್ಜ್, ಅಶೋಕ್ ಲೇಲ್ಯಾಂಡ್, ಕಮಿನ್ಸ್ ಇಂಡಿಯಾ, ಎಕ್ಲೆಸ್. ಓಕೆ, ಸೊ ಕಮಿನ್ಸ್ ಇಂಡಿಯಾ, ಸಾರಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಕಮಿನ್ಸ್ ಇಂಡಿಯಾ. ಓಕೆ, ಇಲ್ಲಿ ನಮ್ಗೆ ಮೇಜರ್ ಆಗಿ ನಾವು ಎಫ್ ಎನ್ ಡಾಲ್ ಟ್ರೇಡ್ ಮಾಡುವಂತವ್ರು ಸ್ವಲ್ಪ ಆರೋಫಾಮ್ ಅನ್ನು ನೋಡ್ತಾ ಇರಿ. ಆರೋಫಾಮ ಇನ್ನ ಭಾರತ್ ಫೋರ್ಜ್ ಸ್ವಲ್ಪ ಹೈಲೈಟ್ ಆಗಿ ಇಟ್ಕೊಳ್ಳಿ, ಬಿಕಾಸ್ ಇದೆರಡು ಸ್ವಲ್ಪ ಮೇಜರ್ ಆಗಿರುತ್ತೆ. ಇನ್ನು ಉಳಿದಿದ್ದು ಕಮಿನ್ಸ್ ಇಂಡಿಯಾ, ಅಶೋಕ್ ಲೇಲ್ಯಾಂಡ್ ಅಂತ ಹೇಳಿದ್ರೆ ಸ್ವಲ್ಪ ಲಾಟ್ ಸೈಸ್ ಜಾಸ್ತಿ ಇರುತ್ತೆ, ವಾಲಟಿಲಿಟಿನು ಮೀಡಿಯಂ ಇರುತ್ತೆ. ಸೊ ಇದರಲ್ಲಿ ಒಳ್ಳೆ ಅವಕಾಶ ಇರುತ್ತೆ ಆರೋಫಾಮ ಅಂಡ್ ಭಾರತ್ ಫೋರ್ಜ್. ಎಕ್ಲಾಸ್ ನೋಡಿ ಎಫ್ ಎನ್ ಡಾಲ್ ಸ್ಟಾಕ್ ಅಲ್ಲ, ಬಟ್ ಈಕ್ವಿಟಿ ಸ್ಟಾಕ್, ಬಟ್ ಗುಡ್ ಮೂಮೆಂಟಮ್ ಸ್ಟಾಕ್ ಅಂತ ಹೇಳ್ಬಿಟ್ಟು ಅದು ಸಹ ನಾಳೆ ರಿಸಲ್ಟ್ ಇರೋದ್ರಿಂದ ಸೊ ಪರ್ ಡೇಗೆ 5-10% ರಿಟರ್ನ್ ಕೊಡುವಂತ ಸ್ಟಾಕ್ ಎಕ್ಲೇರ್ಸ್. ಒಂದು ಲೆವೆಲ್ಸ್ ಅಲ್ಲಿ ನೀವು ಟ್ರೇಡ್ ಮಾಡಿದ್ದೆ ಆದ್ರೆ ಇಟ್ಸ್ ಎ ಗುಡ್ ಸ್ಟಾಕ್ ಅಂತ ಹೇಳ್ತಾ ಇದೀನಿ. ಸೊ ದಿಸ್ ಅ ಪಾಯಿಂಟ್ ನಾಳೆ ನಿಫ್ಟಿಯ ಸೊ ಮೇಜರ್ ಹೈಲೈಟ್ಸ್. ಹಾಗಾದ್ರೆ ನಿನ್ನೆ ಕೆಲವೊಂದು ಸ್ಟಾಕ್ಸ್ ನ ನಾನು ಇಂಟ್ರೋಡಕ್ಟ್ ಕೊಟ್ಟಿದ್ರಿ. ಸೊ ಫಸ್ಟ್ ಆಫ್ ಆಲ್ ಕಂಗ್ರಾಸ್ ಫ್ರೆಂಡ್ಸ್ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಸೊ ಹಾಗಾದ್ರೆ ಏನಾಯ್ತು ಅಂತ ನೋಡೋಣ. ನಿನ್ನೆ ನಾನು ಏನೊಂದು ಕಂಪನೀಸ್ ನ ಕೆಲವೊಂದು ಕಂಪನೀಸ್ ನ ಕೊಟ್ಟಿದ್ದೆ, ಅದರಲ್ಲಿ ಹೈಲೈಟ್ ಆಗಿ ನಾನು ಹೇಳೋದಾದ್ರೆ ಹಿಂದೂಸ್ತಾನ್ ಯೂನಿಲಿವರ್ ಏನೊಂದು ಕೊಟ್ಟಿದ್ದೆ, ಅದರಲ್ಲಿ ಟಾರ್ಗೆಟ್ ಒನ್ ರೀಚ್ ಆಗಿದೆ, ಟಾರ್ಗೆಟ್ ಒನ್. ಸೊ ಟಾರ್ಗೆಟ್ ಒನ್ ರೀಚ್ ಆಗಿದೆ. ಕೆಸಿಸಿ ಆಲ್ಮೋಸ್ಟ್ ಟಾರ್ಗೆಟ್ ಒನ್ ರೀಚ್ ಆಗಿದೆ. ನಾನು 100 quantity ಅಂತ ನಾನು ಕ್ಯಾಲ್ಕುಲೇಟ್ ಮಾಡಿದ್ರು ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿಯಲ್ಲಿ ಆಲ್ಮೋಸ್ಟ್ ಒಂದು 2K ನ ಪ್ರಾಫಿಟ್ ನಿನ್ನೆ ಇವತ್ತು ಬಂದಿದೆ ಟ್ರೇಡಿಂಗ್ ಅಲ್ಲಿ. ಎಸಿಸಿಯಲ್ಲಿ ಒಂದು 2K ಬಂದಿದೆ, ಎಸಿಸಿಯಲ್ಲಿ ಅಪ್ರಾಕ್ಸಿಮೇಟ್ ಆಗಿ ಒಂದು 2K. ಏಷ್ಯನ್ ಪೇಂಟ್ ನಾನು ಡೌನ್ ಸೈಡ್ ಕೊಟ್ಟಿದ್ದೆ, ಎಂಟ್ರಿ ಬಂದಿಲ್ಲ, ಏಷ್ಯನ್ ಪೇಂಟ್ ಎಂಟ್ರಿ ಬಂದಿಲ್ಲ. ಹೀರೋ ಮೋಟರ್ ಕಾಪ್ ಜಾಕ್ ಪಾಟ್ ಆಫ್ ದ ಕಂಪನಿ ನಿನ್ನೆ 2 times ನಾನು ರಿಮೈಂಡ್ ಮಾಡಿದ್ದೆ. ಈಕ್ವಿಟಿಯಲ್ಲೂ ಸಹ ಕೊಡ್ತಾ ಇದೀನಿ, ಸೊ ನಾನು ಆಪ್ಷನ್ಸ್ ಅನ್ನು ಕೊಡ್ತಾ ಇದೀನಿ, ಮಿಸ್ ಮಾಡ್ಕೊಳ್ಬೇಡಿ ಅಂತ. ಸೊ ಆಲ್ಮೋಸ್ಟ್ ಯಾರೆಲ್ಲ ಹೀರೋ ಮೋಟರ್ ಕಾಪ್ ಅಲ್ಲಿ ನಾನು 2720 ಬೈ ಕೊಟ್ಟಿದ್ದೆ, 2725 ಮಾರ್ಕೆಟ್ ಓಪನ್ ಆಗಿದೆ. ಸರ್ 2725 ಮೇಲೆ ನಾನು ಬೈ ಮಾಡಿದೀನಿ ಅಂದ್ರು ಕಂಫರ್ಟ್ ಆಗಿ ಒಂದು 5K rupees ನ ನೀವು ಮಾಡ್ಬೋದಾಗಿತ್ತು. ನಾನ್ ಮಾತಾಡ್ತಾ ಇರೋದು ಈಕ್ವಿಟಿ ಮಾರ್ಕೆಟ್ ಅಲ್ಲಿ, ಫ್ಯೂಚರ್ಸ್ ಅಲ್ಲ. ನಾನು ಓನ್ಲಿ ಈಕ್ವಿಟಿ ಫಾರ್ ನಾನು ಕೊಟ್ಟೋದು ಏನೇ ಒಂದು ಕೊಟ್ಟರು 100 quantity ಕೊಟ್ಟಿರ್ತೀನಿ. ಒಂದು ಸ್ಟಾಕ್ ನಿಮ್ಗೆ ಬೈ ಮಾಡೋದಕ್ಕೆ ಒಂದು 700 1,000 rupees ಮಾತ್ರ ರಿಸ್ಕ್ ಅಂತ ಇರುತ್ತೆ. ಅರ್ಥ ಆಗ್ತದೆ? 700-1,000 rupees ರಿಸ್ಕ್. ಸೊ ರಿವಾರ್ಡ್ ನೋಡಿ 2K, 2K, 5K. ಸರ್ ಹಾಗಾದ್ರೆ ಲಾಸೇ ಆಗಿಲ್ವಾ? ಎಸ್, ಡೆಫಿನೆಟ್ ಆಗಿ ನೋಡಿ. ರಿಲಯನ್ಸ್, ಅಲ್ಟ್ರಾ ಸಿಮೆಂಟ್ಸ್, ಏಷ್ಯನ್ ಪೇಂಟ್ ನ ನಾನು ಡೌನ್ ಸೈಡ್ ಕೊಟ್ಟಿದ್ದೆ, ಆಲ್ಮೋಸ್ಟ್ ಅದು ಡೌನ್ ಸೈಡ್ ಎಂಟ್ರಿ ಬಂದಿಲ್ಲ. ಸೊ ಓಕೆ, ದಿಸ್ ಅ ಪಾರ್ಟ್. ಹೀರೋ ಮೋಟರ್ ಕಾಪ್ ಅಲ್ಲಿ ನೋಡಿ, ಆಪ್ಷನ್ಸ್ ಕಡೆ ಬಂದ್ರೆ ನಾವು ಉಜ್ಜೀವನ್ ಬಾಟಾ ಇಂಡಿಯಾ ಕೊಟ್ಟಿದ್ದೆ, ಇದು ಯಾವ್ದು ಎಂಟ್ರಿನೇ ಬಂದಿಲ್ಲ, ಇದು ಸಹ ಎಂಟ್ರಿ ಬಂದಿಲ್ಲ. ಯಾರು 11,300 ಕಾಲ್ ನ ನೋಡಿದ್ರಿ, ಓಪನ್ ಆಗಿರೋದೇ 93. ನಾನು 80 rupees ಬೈ ಮಾಡಕ್ ಕೇಳಿದ್ದೆ. ಸೊ ಆ ಒಂದು 80 rupees ಯಾರು ಅಬ್ಸರ್ವ್ ಮಾಡಿ ಬೈ ಮಾಡಿದ್ರಿ, 120 ಟಾರ್ಗೆಟ್ ಕೊಟ್ಟಿದ್ದೆ ಅರೌಂಡ್ 110, ಅಂದ್ರೆ 1,500 to 2,000 rupees ನೀವು ಒಂದು ನಿಫ್ಟಿಯಲ್ಲಿ ಎನ್ಕ್ಯಾಶ್ ಮಾಡಬಹುದಾಗಿತ್ತು. ನಿಫ್ಟಿ ಫುಟ್ ಅಲ್ಲಿ 80 rupees ಕೊಟ್ಟಿದೆ, ಎಂಟ್ರಿನೇ ಬಂದಿಲ್ಲ, ಇದು ಇವತ್ತಿನ ಡೇ ಹೈ. ಓಕೆ ರೈಟ್. ಹಾಗಾದ್ರೆ ಜಾಕ್ ಪಾಟ್ ಆಫ್ ದ ಡೇ ಅಂತ ಹೇಳಿದ್ರೆ ಹೀರೋ ಮೋಟರ್ ಕಾಪ್ ಅಂತ ಹೇಳ್ಬೋದು. ನಾನೊಂದು 68 ಕೊಟ್ಟಿದ್ದೆ, ನೋಡಿ 60 rupees. ಸೊ ಆಲ್ಮೋಸ್ಟ್ 68 ಅಂದ್ರೆ 60 rupees × 300 ಎಷ್ಟಾಯ್ತು? ಈ ಒಂದು ವಿಡಿಯೋ ನೋಡಿದ್ರೆ ನೀವು ಒನ್ ಡೇ ಮುಂಚೆ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಸೊ ಮಲ್ಟಿಪಲ್ ಟೈಮ್ ಹೇಳಿದೀನಿ, ಹೀರೋ ಮೋಟರ್ ಕಾಪ್ ಇಸ್ ಅ ಜಾಕ್ ಪಾಟ್ ಆಫ್ ದ ಡೇ ಅಂತ ಯಾರು ಮಾಡಿದ್ರಿ, ಕಂಪ್ಲೀಟ್ 18K ಪ್ರಾಫಿಟ್ ಅಂತ ಹೇಳ್ತಾ ಇದೀನಿ. ಕಂಗ್ರಾಟ್ಸ್ ಅಂತ ಹೇಳ್ತಾ ಇದೀನಿ. ಯಾರೆಲ್ಲ ಮಾಡಿದ್ರಿ ಆಪರ್ಚುನಿಟಿ, ವೆರಿ ವೆರಿ ಕಂಗ್ರಾಟ್ಸ್. ನೋಡಿ, ನನ್ನ ಒಂದು ಸ್ಟೂಡೆಂಟ್ ಆಗಿ, ನನ್ನ ಒಂದು ಟೀಮ್ ಅಂತಲ್ಲ, ಹಣ ಮಾಡೋದು ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಇದೆ. ಈ ವಿಡಿಯೋ ನೋಡ್ತಾ ಇರೋರು ಯಾರೇ ಒಬ್ರು ಹಣ ಮಾಡಿದ್ರು ನನ್ಗೆ ಸಂತೋಷನೇ ಅಂತ ಹೇಳ್ತಾ ಇದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಒಂದು ಸಪೋರ್ಟ್ ಹೀಗೆ ಇರಲಿ, ಈ ಒಂದು ಚಾನಲ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ನಾಳೆಗೆ ಯಾವ್ಯಾವ ಸ್ಟಾಕ್ಸ್ ಅಲ್ಲಿ ನೀವು ಟ್ರೇಡ್ ಮಾಡ್ಬೇಕು ಅಂತ ನಾವು ಡಿಸ್ಕಸ್ ಮಾಡಕ್ ಹೋಗ್ತಾ ಇದೀವಿ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಇನ್ನ ಈ ಒಂದು ವಿಡಿಯೋನ ಯಾರು ನೋಡ್ತಾ ಇದೀರಾ, ಇನ್ನ ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನಾಳೆಗೆ ಯಾವ್ಯಾವ ಸ್ಟಾಕ್ಸ್ ನ ಇದೆ ಅಂತ ನೋಡೋಣ. ಸೊ ಹಾಗಾದ್ರೆ ಫ್ರೆಂಡ್ಸ್, ನಾನು ಇವತ್ತು ಈಕ್ವಿಟಿಯಲ್ಲಿ ಕೆಲವೊಂದು ಸ್ಟಾಕ್ಸ್ ನ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತಾ ಇದೀನಿ. ಸೊ ರೈಟ್, ಹಾಗಾದ್ರೆ ನೋಡೋಣ. ಈಕ್ವಿಟಿಯಲ್ಲಿ ನಿಮ್ಗೆ ರೆಕಮೆಂಡ್ ಮಾಡ್ತಾ ಇರುವಂತದ್ದು ಬಜ್ ಫೈನಾನ್ಸ್, ಜುವೆಲ್ ಫುಡ್, ಏಷ್ಯನ್ ಪೇಂಟ್, DRR. ನಾಳೆ ನಾನು ಒಂದು ಪ್ರಿಯಾರಿಟಿ ಕೊಡೋದಾದ್ರೆ ಏಷ್ಯನ್ ಪೇಂಟ್ ಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾ ಇದೀನಿ, ಏಷ್ಯನ್ ಪೇಂಟ್ಗೆ. ರೈಟ್, ಸೊ ದಿಸ್ ಅ ಪಾಯಿಂಟ್. ನೋಡಿ, ಇವತ್ತು ನಾನು DRR ಕಂಪನಿನ ಅಪ್ ಆಗುತ್ತೆ ಅಂತಾನು ಕೊಟ್ಟಿದೀನಿ, ಡೌನ್ ಆಗುತ್ತೆ ಅಂತಾನು ಕೊಟ್ಟಿದೀನಿ. ಕೆಲವೊಂದು ಇಂಡಿಸಿಷನ್ ಪಾಯಿಂಟ್ ಅಲ್ಲಿ ಇದೆ DRR ಪ್ಲಸ್, ಜೊತೆಗೆ ನಿಮ್ಗೆ ಹೈ ಪೊಟೆನ್ಶಿಯಲ್ ಸ್ಟಾಕ್ ಅಂತ ಹೇಳ್ಬಿಟ್ಟು ಕೊಡ್ತಾ ಇದೀನಿ. ನೋಡಿ, ಇಲ್ಲಿ ಯಾರೆಲ್ಲ ತಗೊಳ್ತೀರಾ DRR ನ 100 quantity ನೀವು ತಗೊಂಡಿದ್ದೆ ಆದ್ರೆ, ನೋಡಿ ಇಲ್ಲಿ ಸ್ಟಾಪ್ ಲಾಸ್ ಅಂತ ಕೊಟ್ಟಿದೀನಿ. ಇಲ್ಲಿಂದ 10 points ರಿಸ್ಕ್ ಅಂತ ಹೇಳಿದ್ರೆ, 10 point ರಿಸ್ಕ್ ಅಂದ್ರೆ ಇಂಟು 100 ಅಂದ್ರೆ ಆಲ್ಮೋಸ್ಟ್ ಈ ಒಂದು ಟ್ರೇಡ್ ಅಲ್ಲಿ ನೀವು ಲಾಸ್ ಆದ್ರೆ 1K ಮಾತ್ರ ಲಾಸ್ ಆಗ್ತೀರಾ. 1K ಇನ್ ಕೇಸ್ ಪ್ರಾಫಿಟ್ ಬಂತು ಅಂದ್ರೆ ಫಸ್ಟ್ ಟಾರ್ಗೆಟ್ ಗೆ ನಿಮ್ಗೆ 2K ಬರುತ್ತೆ, ಸೆಕೆಂಡ್ ಟಾರ್ಗೆಟ್ ಗೆ ನಿಮ್ಗೆ 4K ಬರುತ್ತೆ, ಥರ್ಡ್ ಟಾರ್ಗೆಟ್ ರೀಚ್ ಆಯ್ತು ಅಂದ್ರೆ ಹೀರೋ ಮೋಟರ್ ಕಪ್ತರ ಆಲ್ಮೋಸ್ಟ್ 7K ಪ್ರಾಫಿಟ್ ಬರುತ್ತೆ. ಇದು ಈ ಕಂಪನಿಗೆ ಅಂತಲ್ಲ, ಪ್ರತಿಯೊಂದು ಕಂಪನಿಗೂ ನಾನು 100 quantity ಬೇಸ್ ಮೇಲೆ ನಿಮ್ಗೆ ರಿಸ್ಕ್ ಅಂತ ಕೊಟ್ಟಿರ್ತೀನಿ, ಅದನ್ನ ನೀವು ಚೂಸ್ ಮಾಡ್ಕೊಳ್ಬಹುದು. ಹಾಗೆ DRR ನ ಒಂದು ಸಪೋರ್ಟ್ ಲೆವೆಲ್ ನಿಂತ್ಕೊಂಡಿದೆ ಮೇಜರ್ ಆಗಿ, ಹಾಗಾಗಿ ಆ ಒಂದು ಸಪೋರ್ಟ್ ಬ್ರೇಕ್ ಆಯ್ತು ಅಂದ್ರೆ ಇಟ್ಸ್ ಎ ಗುಡ್ ಡೌನ್ ಫಾಲ್ ಅಂತಾನು ಕೊಟ್ಟಿದ್ದೀನಿ.
ಇಲ್ಲಿರೋ ಕಂಪನೀಸ್ ಎಲ್ಲ ನಾನು ಡೌನ್ ಸೈಡ್ ಕೊಟ್ಟಿದ್ದೀನಿ. ನಾಳೆ ನಿಮ್ಗೆ ಹೈಲೈಟ್ ಆಗಿ ನಾನು ಮಾತಾಡೋದಾದ್ರೆ ಫಸ್ಟ್ ಪ್ರಿಯಾರಿಟಿ ನಾನು ಬಂದ್ಬಿಟ್ಟು ಜುವೆಲ್ ಫುಡ್, ಬಿಆರ್ಆರ್ ಅಂಡ್ ಏಷ್ಯನ್ ಪೇಂಟ್ ಅಂತ ಕೊಡ್ತಾ ಇದ್ದೀನಿ. ಇನ್ನು ಆಪ್ಷನ್ ಕಡೆ ಬರೋದಾದ್ರೆ ನೋಡಿ, ಆಲ್ರೆಡಿ ನಾನು ಟೈಟನ್ ಇವತ್ತು ರೆಕಮೆಂಡ್ ಮಾಡಿದ್ದೀನಿ ನಮ್ಮ ಟೀಮ್ಗೆ. ಇಲ್ಲಿ ನಾಳೆ ಒಂದು ಫ್ರೆಶ್ ಎಂಟ್ರಿ ಕೊಡ್ತಾ ಇದ್ದೀನಿ. 24.5 ನೀವು ಎಂಟ್ರಿ ತಗೊಂಡಿದ್ದೆ ಆದ್ರೆ 22 ಸ್ಟಾಪ್ ಲಾಸ್ ಇಟ್ಕೊಳ್ಬೇಕು. ಇದಕ್ಕೆ ಒಂದು ಲಾಟ್ ಸೈಜ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಟೈಟನ್ ಕಂಪನಿ ಇಸ್ ಎ 750 ಲಾಟ್ ಸೈಜ್, 750. ಸೊ ನಾನು ಇಲ್ಲಿ ಎಷ್ಟು ರಿಸ್ಕ್ ಕೊಟ್ಟಿದ್ದೀನಿ, 2.5 ಅಂದ್ರೆ ಎಷ್ಟಾಗುತ್ತೆ ನಿಮ್ಗೆ, ಆಲ್ಮೋಸ್ಟ್ 2K ರುಪೀಸ್ ಇಸ್ ದ ರಿಸ್ಕ್. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ 1K ರಿಸ್ಕ್ ಇರುತ್ತೆ, ಇಸ್ ಕಾಲ್ ಈಕ್ವಿಟಿ ಅಂತ ಕರಿತೀವಿ. ಕೆಲವೊಂದು ಆಪ್ಷನ್ ಮಿನಿಮಮ್ 2000 ರಿಸ್ಕ್ ಇರುವಂತದ್ದು. ಇದು ಎಲ್ಲರಿಗೂ ಸೂಟಬಲ್ ಅಲ್ಲ. ಯಾರಿಗೆ ಮಾರ್ಕೆಟ್ ಗೊತ್ತೋ ಅವ್ರ ಮಾತ್ರ ತಿಳ್ಕೊಂಡ್ ಮಾಡಿ. ಸರ್ ಇಲ್ಲೇ ಯಾಕೆ ಸರ್ ಇಲ್ಲೇ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ನೀವು 1 ಕ್ವಾಂಟಿಟಿನೋ ತಗೊಳ್ಬಹುದು, 10 ಕ್ವಾಂಟಿಟಿನೋ ತಗೊಳ್ಬಹುದು, ನಿಮ್ ಚಾಯ್ಸ್. ಇಲ್ಲಿ ಮಿನಿಮಮ್ ಕಂಪನಿನೇ ಡಿಸೈಡ್ ಮಾಡಿರ್ತಾರೆ, ಆ ಕ್ವಾಂಟಿಟಿನೇ ತಗೊಳ್ಬೇಕು. ಹಾಗಾಗಿ ಯಾರು ಗೊತ್ತಾಗ್ಲಿಲ್ಲ ಅಂದ್ರೆ ಜಸ್ಟ್ ಇಗ್ನೋರ್ ಮಾಡಿ, ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ. ನಿಮ್ಗೆ ಯಾವಾಗ ಬೇಕಾದ್ರೂ ನಾವು ನಿಮ್ಗೆ ಸಪೋರ್ಟ್ ಮಾಡೋಕೆ ನಾವು ಇರ್ತೀವಿ ಅಂತ ಹೇಳ್ತಾ ಇದೀನಿ. ಸೊ ಫ್ರೆಂಡ್ಸ್, ಹಾಗಾದ್ರೆ ಈ ಒಂದು ವಿಡಿಯೋನ ಯಾರೆಲ್ಲ ಬಿಗಿನರ್ಸ್ ನೋಡ್ತಾ ಇದೀರಾ, ನಿಮ್ಗೆ ಅಂತಾನೆ. ಸೊ ನಾಳೆ ಕೆಲವೊಂದು ಫ್ರೀ ಸೆಮಿನಾರ್ಸ್ ನ ಕಂಡಕ್ಟ್ ಮಾಡ್ತಾ ಇರ್ತೀವಿ. ಅಲ್ಲಿ ನಿಮ್ಗೆ ಈಕ್ವಿಟಿ ಅಂದ್ರೇನು, ಫ್ಯೂಚರ್ ಅಂದ್ರೇನು, ಅದನ್ನೆಲ್ಲ ಹೇಳ್ಕೊಡ್ತಾ ಇರ್ತೀವಿ. ಇಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸರಿ ನೀವು ನೋಡ್ಬೋದು ಅಂತ ಹೇಳ್ತಾ ಇದೀನಿ. ಹಾಗಾದ್ರೆ ಸೊ ಇವತ್ತಿಗೆ ಈ ಒಂದು ವಿಡಿಯೋ, ನಾಳೆಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಸೋ ಹ್ಯಾಪಿ ಡೇ.